ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಮನೆಯಲ್ಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಈಸಿಯಾಗಿ ಮ್ಯಾಂಗೋ ಐಸ್ ಕ್ರೀಮ್ನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗಂತೂ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆಯೂ ನಿಮಗೆ ಮ್ಯಾಂಗೋ ಈಸಿಯಾಗಿ ಸಿಗುತ್ತೆ. ಸೊ ತುಂಬ ಸುಲಭವಾಗಿ ಮನೆಯಲ್ಲೇ ಐಸ್ ಕ್ರೀಮ್ನ ನೀವು ಮಾಡಿ ಮಕ್ಕಳಿಗೆ ಕೊಡ್ಬೋದು. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ. ಹಾಗಾದರೆ ತುಂಬ ಸುಲಭವಾಗಿ ಮನೆಯಲ್ಲಿರುವಂಥ ವಸ್ತುಗಳಿಂದ ಯಾವ ರೀತಿ ಮ್ಯಾಂಗೋ ಐಸ್ ಕ್ರೀಮ್ನ ಮನೆಯಲ್ಲೇ ಸುಲಭವಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಕಂಡೆನ್ಸ್ಡ್ ಮಿಲ್ಕ್ನ ರೆಡಿ ಮಾಡ್ಕೊಬೇಕು. ನೀವು ಬೇಕಂದರೆ ಅಂಗಡಿಯಿಂದ ಕೂಡ ಮಿಲ್ಕ್ ಮೇಡ್ನ ತಂದು ಮಾಡ್ಕೊಬೋದು ಐಸ್ ಕ್ರೀಮ್ನ. ಸೊ ನಾನು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಕಂಡೆನ್ಸ್ಡ್ ಮಿಲ್ಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು 2 ಕಪ್ನಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಬಿಸಿ ಮಾಡಿಲ್ಲ, ಹಾಗೆಯೇ ಹಸಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟು ಜಾಸ್ತಿ ಬೇಕನ್ನೋರು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಮ್ಯಾಂಗೋ ಜಾಸ್ತಿ ಸ್ವೀಟ್ ಇದ್ದರೆ ನೀವು ಸಕ್ಕರೆನ ಕಮ್ಮಿಯಾಗಿ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ ಅದು. ಹಾಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2-3 ಟೇಬಲ್ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಸ್ಯಾಫ್ರಾನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಯಾಫ್ರಾನ್ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಹಾಕ್ಕೊಂಡ್ರೆ ನಿಮಗೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇದನ್ನ ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ಪೌಡ್ರ್ ಹಾಕಿರೋದ್ರಿಂದ ಅಲ್ಲಲ್ಲೇ ಗಂಟು ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡುವಾಗ ಸ್ಟೌವ್ನ ಆನ್ ಮಾಡಬಾರ್ದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀವು ಸ್ಟೌವ್ನ ಆನ್ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ಟೌವ್ನ ಆನ್ ಮಾಡಿಬಿಟ್ಟು ಇದನ್ನ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಅದು ಕುದೀತಾ ಕುದೀತಾ ನಾವು 2 ಕಪ್ನಷ್ಟು ಹಾಲು ಹಾಕಿರ್ತೀವಿ ನೋಡಿ, ಅದು ನಿಮಗೆ ಗಟ್ಟಿ ಆಗ್ತಾ 1/4 ಕಪ್ನಷ್ಟು ಹಾಲು ಆಗುತ್ತೆ. ಅಲ್ಲಿವರೆಗೆ ಚೆನ್ನಾಗಿ ಕುದಿಸ್ತಾ ಹೋಗಬೇಕು. ಸೊ ನಿಮಗೆ 1-20 ನಿಮಿಷನಾದರೂ ಹಿಡಿಯುತ್ತೆ. ನಿಮಗೆ ಟೈಮ್ ಇಲ್ಲ ಅನ್ನೋರು ಬೇಕಂದರೆ ಅಂಗಡಿಯಿಂದ ಕೂಡ ಮಿಲ್ಕ್ ಮೇಡ್ನ ತಂದು ನೀವು ಮನೆಯಲ್ಲಿ ಐಸ್ ಕ್ರೀಮ್ನ ಮಾಡ್ಕೊಬೋದು. ಸೊ ನನಗೆ ಟೈಮ್ ಇರೋದ್ರಿಂದ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಕುದಿತಾ ಇದೆ. ಸೊ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ಆವಾಗವಾಗ ನೀವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ನಿಮಗೆ ಅಲ್ಲಲ್ಲೇ ಗಂಟು ಗಂಟು ಆಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಪದೇ ಪದೇ. ಸೊ ನೀವು ಈ ಮಿಲ್ಕ್ ಮೇಡ್ನ ಪಾಯಸಕ್ಕೂ ಕೂಡ ಹಾಕ್ಕೊಳ್ಬೋದು, ಬರೀ ಐಸ್ ಕ್ರೀಮ್ಗೆ ಮಾತ್ರ ಅಲ್ಲ. ಒಂದ್ಸಲ ಮಾಡಿಕೊಂಡ್ರೆ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಬಿಟ್ಟು ನೀವು ಪಾಯಸಕ್ಕೆ ಕೂಡ ನೀವು ಯೂಸ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ಮಿಲ್ಕ್ ಮೇಡ್ ತಯಾರಾಗಿದೆ. ಸೊ ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ, ಪಾತ್ರೆಗೆ ಒಂಚೂರು ಅಂಟ್ತಾ ಇಲ್ಲ. ಸೊ ಇಲ್ತಿಯಾಗಿ ಪಾತ್ರೆಗೆ ಅಂಟದಿದ್ದರೆ ನಿಮಗೆ ಕರೆಕ್ಟಾಗಿ ರೆಡಿಯಾಗಿದೆ ಮಿಲ್ಕ್ ಮೇಡು ಅಂತ. ಸೊ ಇವಾಗ ನಾವು ಸ್ಟೌವ್ನ ಆಫ್ ಮಾಡಿಬಿಟ್ಟು ಇದನ್ನ ಕಂಪ್ಲೀಟಾಗಿ ಆರಲಿಕ್ಕೆ ಬಿಡಬೇಕು. ಆವಾಗ ನಿಮಗೆ ಇನ್ನೂ ಒಂದು ಸ್ವಲ್ಪ ತಿಕ್ಕಾಗಿ ಮಿಲ್ಕ್ ಮೇಡು ನಿಮಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೋಡಿ, ಅದೇ ಥರ ಗಟ್ಟಿಯಾಗಿ ನಿಮಗೆ ಚೆನ್ನಾಗಿ ಬರುತ್ತೆ. ನೀವು ಅಂಗಡಿಯಿಂದ ತಂದಂಥ ಮಿಲ್ಕ್ ಮೇಡ್ನಿಂದ ಯಾವ್ಯಾವ ರೆಸಿಪಿಗಳನ್ನ ಮಾಡ್ಕೊತಿರೋ ಆ ಎಲ್ಲ ರೆಸಿಪಿಗಳನ್ನ ಕೂಡ ಈ ಮಿಲ್ಕ್ ಮೇಡ್ನಿಂದ ಮಾಡ್ಕೊಬೋದು. ಸೊ ಇವಾಗ ಅದು ತಣ್ಣಗಾಗಲಿ, ಅಷ್ಟರಲ್ಲಿ ನಾವು ಮ್ಯಾಂಗೋನ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಾನು ಈ ಸೈಜ್ನಲ್ಲಿ 3 ಮ್ಯಾಂಗೋನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ತಗೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಚೆನ್ನಾಗಿ ಕಲರ್ ಬಂದಿರಬೇಕು, ಆವಾಗ ನಿಮಗೆ ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿ ಕಲರ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟು ನಾವು ಕಟ್ ಮಾಡಿರುವಂಥ ಮಾವಿನ ಹಣ್ಣನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಸೊ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಮೇಲೆ ಇದನ್ನ ನಾವು ನೈಸಾಗಿ ಪೇಸ್ಟ್ ಮಾಡಿ ತೊಗೊಂಬರ್ಬೇಕು. ಸೊ ನೋಡಿ, ಮಾವಿನ ಹಣ್ಣಿನ ಪೇಸ್ಟ್ ತಯಾರಾಗಿದೆ. ಇನ್ನು ನೆಕ್ಸ್ಟು ನಾವು ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಹಾಲಿನ ಕೆನೆನ ಹಾಕ್ಕೊಬೇಕು. ನಾವು ಹಾಲೆಲ್ಲ ಬಿಸಿ ಮಾಡಿದ್ಮೇಲೆ ಅದ್ರ ಮೇಲ್ಗಡೆ ಕೆನೆ ಕಟ್ಕೊಳ್ಳುತ್ತೆ ನೋಡಿ, ಆ ಕೆನೆನ 1 ಸ್ಪೂನ್ನಷ್ಟು ಹಾಕ್ಕೊಬೇಕು. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ನಾನು ತುಪ್ಪ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ಕೆನೆ ತೆಗೆದಿಟ್ಕೊಳ್ತಾ ಇದ್ದೆ. ಸೊ ಅದರಿಂದನೇ ನಾನು 1 ಟೇಬಲ್ಸ್ಪೂನಷ್ಟು ಕೆನೆನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಬೇಡಿ, ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. 1 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಲಿನ ಕೆನೆ ಎಲ್ಲ ಹಾಕಿದ್ಮೇಲೆ ನಾವು ಮಿಲ್ಕ್ ಮೇಡ್ ರೆಡಿ ಮಾಡಿ ಇಟ್ಟಿದ್ವಲ್ಲ, ಅದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ಸೊ ತಣ್ಣಗಾಗಿರುವಂಥ ಮಿಲ್ಕ್ ಮೇಡ್ನ ಕೂಡ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಬಿಸಿ ಬಿಸಿ ಇರುವಾಗಲೇ ಹಾಕ್ಲಿಕ್ಕೆ ಹೋಗಬೇಡಿ, ತಣ್ಣಗಾದಮೇಲೆ ಹಾಕಿ. ಸೊ ಮಿಲ್ಕ್ ಮೇಡೆಲ್ಲ ಹಾಕಿದ್ಮೇಲೆ ಮತ್ತೆ ಮಿಕ್ಸಿ ಜಾರ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಗ್ರೈಂಡ್ ಮಾಡ್ಕೊಂಬರ್ಬೇಕು ಮತ್ತೆ ಇನ್ನೊಂದ್ಸಲ. ಚೆನ್ನಾಗಿ ಮಿಕ್ಸ್ ಆಗಬೇಕು ಪೂರ್ತಿಯಾಗಿ ಮಿಲ್ಕ್ ಮೇಡೆಲ್ಲ, ಆವಾಗ ನಿಮಗೆ ಐಸ್ ಕ್ರೀಮ್ಗೆ ತಿಕ್ಕಾಗಿರುವಂಥ ಪೇಸ್ಟ್ ತಯಾರಾಗುತ್ತೆ.
ಸೊ ನೋಡಿ ಐಸ್ ಕ್ರೀಮ್ಗೆ ಎಲ್ಲ ತಯಾರಾಗಿದೆ, ಚೆನ್ನಾಗಿ ಒಂದಕ್ಕೊಂದು ಮಿಲ್ಕ್ ಮೇಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಸೊ ಈ ರೀತಿಯಾಗಿ ನಮಗೆ ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಕ್ರೀಮ್ ತಯಾರಾಗಿದೆ. ನೆಕ್ಸ್ಟ್ ಇದನ್ನ ನಾವು ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ಕೊಳ್ಳೋಣ. ಸೊ ನೀವು ಬೇಕಂದರೆ ಕ್ಯಾಂಡಿ ತರಬೇಕಂದ್ರೂ ಐಸ್ ಕ್ರೀಮ್ನ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಒಂದು ಬೌಲ್ನಲ್ಲಿ ಕೂಡ ಹಾಕಿ ನೀವು ಐಸ್ ಕ್ರೀಮ್ನ ಮಾಡ್ಕೊಬೋದು, ಇಲ್ಲಾಂದರೆ ಕುಲ್ಫಿ ಥರ ಕೂಡ ನೀವು ಐಸ್ ಕ್ರೀಮ್ನ ಮಾಡ್ಕೊಬೋದು. ಇಲ್ಲಿ ನಾನು ಒಂದು ಬೌಲ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ನಾನು ಒಂದು ಬೌಲ್ನ ತಗೊಂಡಿದ್ದೀನಿ, ಅದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂಥ ಐಸ್ ಕ್ರೀಮ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ಐಸ್ ಕ್ರೀಮ್ ಪೇಸ್ಟ್ನ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಟ್ಯಾಪ್ ಮಾಡಿಬಿಡಬೇಕು, ಆವಾಗ ನಿಮಗೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಿಮಗೆ ಐಸ್ ಕ್ರೀಮ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೋಡಿ ಮ್ಯಾಂಗೋ ಐಸ್ ಕ್ರೀಮು, ಸೇಮ್ ಅದೇ ಕಲರ್ನಲ್ಲಿ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿಗೆ ನಾವು ಟ್ಯಾಪ್ ಮಾಡಿ ಆದಮೇಲೆ ನಾವು ಬೌಲ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ನಾವು ಒಂದು 4 to 5 hours ಆದರೂ ಫ್ರೀಸರ್ನಲ್ಲಿ ಇಡಬೇಕು. ಸೊ ಇದನ್ನ ನಾನು ಒಂದು 4 to 5 hours ಫ್ರೀಸರ್ನಲ್ಲಿ ಇಡ್ತಾ ಇದ್ದೀನಿ. ಸೊ ನೋಡಿ ಒಂದು 4 hours ಆಗಿದೆ, ಐಸ್ ಕ್ರೀಮು ತಯಾರಾಗಿದೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ ಅಂತ. ಇವಾಗ ನಾನು ಸ್ಪೂನ್ನ ಮೂಲಕ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಬೇಕಂದರೆ ಐಸ್ ಕ್ರೀಮ್ ಎಲ್ಲ ತೆಗೆಯೋ ಸ್ಪೂನ್ ಬರುತ್ತೆ ನೋಡಿ, ಅದರಲ್ಲಿ ಕೂಡ ನೀವು ಐಸ್ ಕ್ರೀಮ್ನ ತಗೊಳ್ಬೋದು. ಸೊ ನನ್ನ ಹತ್ರ ಇಲ್ಲದ ಕಾರಣ ನಾನು ಮನೆಯಲ್ಲೇ ಇರುವಂಥ ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಐಸ್ ಕ್ರೀಮ್ ತುಂಬ ಸಾಫ್ಟ್ ಆಗಿದೆ. ಸೊ ನಾವು ಅಂಗಡಿಯಿಂದ ಎಲ್ಲ ತಂದಾಗ ಐಸ್ ಕ್ರೀಮ್ ಇರುತ್ತೆ ನೋಡಿ, ಒಂದು ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಕ್ರ್ಯಾಕ್ ಆಗಿ ಸೊ ಆ ರೀತಿ ನಮಗೆ ರೆಡಿ ಆಗಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅನ್ನೋರು ನೀವು ಹೀಗೆ ಕೂಡ ತಿನ್ಬೋದು, ಹೀಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಐಸ್ ಕ್ರೀಮ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೋಡಿ, ಆ ರೀತಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮತ್ತೆ ನಾನು ಐಸ್ ಕ್ರೀಮ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸಿ ಜಾರಿಗೆ ನಾನು ಎಲ್ಲ ಐಸ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಮಿಕ್ಸಿನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇದನ್ನ ಪೇಸ್ಟ್ ಮಾಡಿ ತಗೊಳ್ತಾ ಇದ್ದೀನಿ ನೋಡಿ. ಸೊ ನಾವು ಐಸ್ ಕ್ರೀಮ್ ಎಲ್ಲ ಮೆಲ್ಟ್ ಆದಮೇಲೆ ಹೆಂಗಿರುತ್ತೆ ಐಸ್ ಕ್ರೀಮು, ಸೊ ಅದೇ ಥರ ಇದೆ ನೋಡಿ. ಸೊ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಇದನ್ನ ನಾವು ಮತ್ತೆ ಬೌಲ್ಗೆ ಹಾಕ್ಕೊಬೇಕು. ಸೊ ನಾನು ಈ ಟೈಮು ಬೌಲ್ ಬದಲಾಗಿ ನನ್ನ ಹತ್ರ ಒಂದು ವೇಸ್ಟ್ ಐಸ್ ಕ್ರೀಮ್ ಡಬ್ಬ ಒಂದು ಬಾಕಿ ಇತ್ತು, ಸೊ ಅದರಲ್ಲೇ ನಾನು ಈ ಟೈಮು ಐಸ್ ಕ್ರೀಮ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಆ ಡಬ್ಬನೆಲ್ಲ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ತೆಗೆದಿಟ್ಕೊಂಡಿದ್ದೆ. ಸೊ ಆ ಡಬ್ಬಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಮ್ಯಾಂಗೋ ಪೇಸ್ಟ್ ಇದೆ ನೋಡಿ, ಅದನ್ನ ಹಾಕ್ಕೊಳ್ಳೋಣ. ಸೊ ಮ್ಯಾಂಗೋ ಪೇಸ್ಟೆಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆದಮೇಲೆ ಒಂದ್ಸಲ ಚೆನ್ನಾಗಿ ಟ್ಯಾಪ್ ಮಾಡಿ ಬಿಡಬೇಕು. ಟ್ಯಾಪ್ ಮಾಡಿ ಬಿಡೋದ್ರಿಂದ ಈವನಾಗಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆದಮೇಲೆ ನೆಕ್ಸ್ಟು ನಾನು ಇಲ್ಲಿ ಒಂದೇ ಒಂದು ಮಾವಿನ ಹಣ್ಣ ಇಲ್ತಿಯಾಗಿ ಚಿಕ್ಕ ಚಿಕ್ಕ ಸ್ಲೈಸಸ್ ಆಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ತಿಯಾಗಿ ಚಿಕ್ಕ ಚಿಕ್ಕ ಸ್ಲೈಸಸ್ನ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ನಾವು ಐಸ್ ಕ್ರೀಮ್ ಮೇಲ್ಗಡೆ ಹಾಕೋದ್ರಿಂದ ನಮಗೆ ಐಸ್ ಕ್ರೀಮ್ ತಿನ್ನುವಾಗ ಈ ಚಿಕ್ಕ ಚಿಕ್ಕ ಸ್ಲೈಸಸ್ಸು ಮ್ಯಾಂಗೋ ಸ್ಲೈಸಸ್ಸು ನಮಗೆ ಬಾಯಿಗೆ ಸಿಗುವಾಗ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ನೀವು ಮಿಕ್ಸ್ ಮಾಡಿ ಕೂಡ ನೀವು ಐಸ್ ಕ್ರೀಮ್ಗೆ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಬರೀ ಮೇಲ್ಗಡೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ನೀವು ಮ್ಯಾಂಗೋ ಪೇಸ್ಟ್ಗೆ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಕೂಡ ನೀವು ಐಸ್ ಕ್ರೀಮ್ನ ಮಾಡ್ಕೊಬೋದು. ಇಲ್ತಿಯಾಗಿ ನಾವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಐಸ್ ಕ್ರೀಮ್ ತಿನ್ನುವಾಗ ಚಿಕ್ಕ ಚಿಕ್ಕ ಸ್ಲೈಸಸ್ ಬಾಯಿಗೆ ಸಿಗ್ತಾ ಇರುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ಬೇಕು ಅನ್ನೋರು ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಇದ್ರ ಜೊತೆಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಕೂಡ ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮ್ಯಾಂಗೋ ಸ್ಲೈಸಸ್ ಎಲ್ಲ ಹಾಕಿದ್ಮೇಲೆ ಇಲ್ತಿಯಾಗಿ ಸ್ಪೂನ್ನ ಮೂಲಕ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಬಿಡಬೇಕು, ಆವಾಗ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮ್ಯಾಂಗೋ ಸ್ಲೈಸಸ್ಸು. ಸೊ ನೋಡಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪೂರ್ತಿ ತಯಾರಾಗಿದೆ. ಇನ್ನು ನೆಕ್ಸ್ಟು ಇದ್ರ ಮೇಲ್ಗಡೆ ಒಂದು ಚಿಕ್ಕ ಬಟರ್ ಪೇಪರ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ತಿಯಾಗಿ ಮಾಡೋದ್ರಿಂದ ನಾವು ಮ್ಯಾಂಗೋ ಸ್ಲೈಸಸ್ ಹಾಕಿರ್ತೀವಿ ನೋಡಿ, ಅದರಲ್ಲಿ ಎಕ್ಸೆಸ್ ವಾಟರ್ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ನಿಮಗೆ ಈ ಬಟರ್ ಪೇಪರ್ ಅಳ್ಕೊಳ್ಳುತ್ತೆ, ಆವಾಗ ನಿಮಗೆ ಮೇಲ್ಗಡೆ ನೀರಾಗಿ ಇರಲ್ಲ. ಸೊ ಚೆನ್ನಾಗಿ ನಿಮಗೆ ಐಸ್ ಕ್ರೀಮು ನೀಟಾಗಿ ಬರುತ್ತೆ. ಇಲ್ಲಾಂದರೆ ನೀವು ಬಟರ್ ಪೇಪರ್ ಹಾಕಿಲ್ಲ ಅಂದರೆ ಮೇಲ್ಗಡೆ ನೀರು ಹಾಗೆ ಗಟ್ಟಿ ಗಟ್ಟಿಯಾಗಿ ನಿಮಗೆ ಈ ಐಸ್ ಕ್ಯೂಬ್ ಎಲ್ಲ ಇರುತ್ತೆ ನೋಡಿ, ಆ ರೀತಿಯಾಗಿ ಅಲ್ಲಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಒಂದು ಬಟರ್ ಪೇಪರೆಲ್ಲ ಹಾಕಿದ್ಮೇಲೆ ನಾವು ಐಸ್ ಕ್ರೀಮ್ ಡಬ್ಬನ ಮುಚ್ಚಿಬಿಟ್ಟು ಇದನ್ನ ನಾವು ಫ್ರೀಸರ್ನಲ್ಲಿ ಒಂದು 6 to 7 hours ಆದರೂ ಇಟ್ಟು ತೆಗೆದ್ರೆ ನಿಮಗೆ ತುಂಬ ಟೇಸ್ಟಿಯಾಗಿರುವಂಥ ಮ್ಯಾಂಗೋ ಐಸ್ ಕ್ರೀಮ್ ತಯಾರಾಗುತ್ತೆ.
ಸೊ ನೋಡಿ, ನಾನು ಒಂದು 6 to 7 hours ನಾನು ಫ್ರೀಸರ್ನಲ್ಲಿ ಇಟ್ಟಿದ್ದೆ. ಐಸ್ ಕ್ರೀಮ್ ತುಂಬ ಚೆನ್ನಾಗಿ ತಯಾರಾಗಿದೆ. ಸೊ ಮೇಲ್ಗಡೆ ಇರುವಂಥ ಬಟರ್ ಪೇಪರ್ನ ತೆಗೆದು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಸೊ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ಮಾಡೋದ್ರಿಂದ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಹೈಜಿನಿಕ್ ಆಗಿ ಕೂಡ ಮನೆಯಲ್ಲಿ ಮಾಡ್ಕೊಬೋದು. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಅಷ್ಟು ರುಚಿಯಾಗಿರುತ್ತೆ. ಈ ಸಮ್ಮರ್ಗಂತೂ ಮಕ್ಕಳು ಐಸ್ ಕ್ರೀಮ್ನ ಕೇಳೇ ಕೇಳ್ತಾರೆ. ಸೊ ಮನೆಯಲ್ಲೇ ಆರಾಮಾಗಿ ಮಾಡಿಕೊಡ್ಬೋದು. ಸೊ ಮ್ಯಾಂಗೋ ಕೂಡ ತುಂಬ ಈಸಿಯಾಗಿ ನಿಮಗೆ ಸಿಗುತ್ತೆ. ಸೊ ಮನೆಯಲ್ಲಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ, ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.